Hi, hello students, welcome to the new update by the Gulbarga University. So once again degree exams are postponed. So let's see the new dates according to the latest circular. Gulbarga University kadeyinda mattondu parikshkruta adhisoochane horadisalagide. Degree exams mattomme postponed agiruvanta ondu adhikruta mahitiyannu illi kodalagide. So hagadare hosa dinankavanna iga nodona. ವಿಷಯ ಏಪ್ರಿಲ್ ಮೇ 2022ರಲ್ಲಿ ಜರುಗಲಿರುವ ಪ್ರಥಮ ಸೆಮಿಸ್ಟರ್ ಎನ್ ಇ ಪಿ ಸ್ನಾತಕ ಕೋರ್ಸುಗಳ ಕ್ಲಸ್ಟರ್ ಲಿಖಿತ ಪರೀಕ್ಷೆಗಳ ಬಗ್ಗೆ. ಸೊ ಇಲ್ಲಿ ಏಪ್ರಿಲ್ ಮೇ 2022ರಲ್ಲಿ ಜರುಗಲಿರುವ ಬಿ ಎ ಬಿ ಎಸ್ ಸಿ ಬಿಕಾಮ್ ಬಿ ಬಿ ಎಂ ಬಿ ಸಿ ಎ ಬಿ ವಿ ಇ ಬಿ ಎಫ್ ಎ ಹಾಗೂ ಬಿ ಎಸ್ ಡಬ್ಲ್ಯೂ ಪ್ರಥಮ ಎನ್ ಇ ಪಿ ಸೆಮಿಸ್ಟರ್ ಕ್ಲಸ್ಟರ್ ಲಿಖಿತ ಪರೀಕ್ಷೆಗಳ ಪರೀಕ್ಷಾ ಶುಲ್ಕ ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ ಹಾಗೂ ಪರೀಕ್ಷೆಗಳು ಪ್ರಾರಂಭವಾಗುವ ವಿವರಗಳನ್ನು ಈ ಕೆಳಗಿನಂತೆ ನಮೂದಿಸಲಾಗಿದೆ. ಸೊ ಇದು ಸಂಬಂಧಪಟ್ಟಿದ್ದು ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಮೊದಲನಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುತಿರುವ ಹಾಗೆ ಪರೀಕ್ಷೆಗಳ ಒಂದು ಶುಲ್ಕವನ್ನು ಕೊಡಲಾಗಿದೆ. ಯಾವ ಒಂದು ಕೋರ್ಸಿಗೆ ಎಷ್ಟು ಶುಲ್ಕ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಯು ಯು ಸಿ ಎಮ್ ಎಸ್ ಪೋರ್ಟಲ್ ಪರೀಕ್ಷಾ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ ದಂಡರಹಿತವಾಗಿ 24/2/2022. ಸೊ ಈ ದಿನಾಂಕದಿಂದ 10/5/2022 ಈ ಒಂದು ದಿನಾಂಕದವರೆಗೆ ಅವರು ವಿದ್ಯಾರ್ಥಿಗಳು ಈ ಒಂದು ಪೋರ್ಟಲ್ನಲ್ಲಿ ಫೀಸನ್ನು ಕಟ್ಟಬಹುದು. ಹಾಗೆಯೇ ಇಲ್ಲಿ ಕೆಳಗಡೆ ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ತಾತ್ಕಾಲ ದಿನಾಂಕ ನೋಡೋ ಇಲ್ಲಿ 19/5/2022 ಈ ಒಂದು ದಿನಾಂಕ ಇದು ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ತಾತ್ಕಾಲಿಕ ದಿನಾಂಕ. ಮೊದಲೇನಿತ್ತು 15/5/2022 ಇತ್ತು. ಸೊ 4 ದಿವಸ ಮತ್ತೆ ಪೋಸ್ಟ್ಪೋನ್ ಮಾಡಿ 19/5/2022 ಈ ಒಂದು ಪರೀಕ್ಷೆಗಳು ಪ್ರಾರಂಭವಾಗ್ತವೆ ಅಂತ ಈಗ ಹೇಳಲಾಗ್ತಾ ಇದೆ. ಹಾಗೆಯೇ ಪ್ರಾಯೋಗಿಕ ಪರೀಕ್ಷೆಗಳ ದಿನಾಂಕ 26/2022 - 36/2022 ಇಲ್ಲಿ ನಡೆಸುವ ಸಾಧ್ಯತೆ ಇದೆ. ಇಲ್ಲಿ ಪರೀಕ್ಷಾ ಪ್ರವೇಶ ಪತ್ರಗಳನ್ನು ಹಾಲ್ ಟಿಕೆಟ್ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಿಂದ ಪಡೆಯಲು ಪ್ರಾರಂಭಿಸುವ ದಿನಾಂಕ ಇದು 13/5/2022 ತಾವು ತಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಹಾಗೆಯೇ ಲೇಟೆಸ್ಟ್ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.